ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪ ಮನೆ ಸೀಜ್ ಮಾಡಲಾಗಿದೆ. ಇಡಿ ಬಿಎಸ್ಎಸ್ಬಿ ಅಧಿಕಾರಿಗಳಿಂದ ಮನೆಯನ್ನ ಸೀಜ್ ಮಾಡಲಾಗಿದೆ. ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪ ಮನೆಯನ್ನ ಸೀಜ್ ಮಾಡಲಾಗಿದೆ. ಇಡಿ ಬಿಎಸ್ಎಸ್ಬಿ ಅಧಿಕಾರಿಗಳಿಂದ ಮನೆಗೆ ಸೀಲ್ ಹಾಕಲಾಗಿದೆ. ನೋಟಿಸ್ ಅಂಟಿಸಿ ಮನೆ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ತನಿಖಾ ಹಂತದಲ್ಲಿದ್ದೆ ಅಂತ ನೋಟಿಸ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಬ್ಯಾಂಕ್ನಲ್ಲಿ ನಡೆದ ಹಣದ ಅವ್ಯವಹಾರದಲ್ಲಿ ಭಾಗಿಯಾಗಿರುವ ಶಂಕೆ ಕೂಡ ವ್ಯಕ್ತವಾಗಿತ್ತು. ಇದರ ಹಿನ್ನೆಲೆ ವಿಜಯನಗರದಲ್ಲಿರುವ ದೀಪ ಮನೆಯನ್ನ ಸೀಜ್ ಮಾಡಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಮನೆಯಿಂದ ಅಧಿಕಾರಿ ದೀಪ ಎಸ್ಕೇಪ್ ಹಿನ್ನೆಲೆ ಸೀಜ್ ಅನ್ನ ಮಾಡಲಾಗಿದೆ. ಯೂನಿಯನ್ ಬ್ಯಾಂಕ್ ಡೆಪ್ಯೂಟಿ ಹೆಡ್ ಆಗಿರುವ ದೀಪ ಇವರ ಮನೆಯನ್ನ ಈಗ ಸೀಜ್ ಮಾಡಲಾಗಿದೆ. ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪ ಮನೆಯನ್ನ ಸೀಜ್ ಮಾಡಲಾಗಿದೆ. ನೋಟಿಸ್ ಅನ್ನ ಅಂಟಿಸಿ ಮನೆ ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು. ತನಿಖಾ ಹಂತದಲ್ಲಿದೆ ಅಂತ ನೋಟಿಸ್ನಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಮನೆಯ ಬಾಗಿಲಿಗೆ ನೋಟಿಸ್ ಅನ್ನು ಅಂಟಿಸಿ ಹೋಗಿದ್ದಾರೆ ಅಧಿಕಾರಿಗಳು. ಇನ್ನು ಯಾವಾಗ ಈ ಪ್ರಕರಣ ಬಯಲಿಗೆ ಬಂತು, ಆಗ ದೀಪ ಎಸ್ಕೇಪ್ ಆಗಿದ್ರು. ಇವರು ವಿಜಯನಗರದಲ್ಲಿರುವ ದೀಪ ಮನೆಗೆ ಈಗ ಸೀಜ್ ಆಗಿರುವಂಥದ್ದು. ಯೂನಿಯನ್ ಬ್ಯಾಂಕ್ ಡೆಪ್ಯೂಟಿ ಹೆಡ್ ಆಗಿ ದೀಪ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಇದೀಗ ಅವರ ಮನೆಗೆ ತೆರಳಿ ಅಧಿಕಾರಿಗಳು ನೋಟಿಸ್ ಅನ್ನು ಅಂಟಿಸಿದ್ದಾರೆ. ಎಸ್ಸೀಕೃತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ವರ್ಷಿತಾ, ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ದೀಪ ಮನೆಯನ್ನ ಸೀಜ್ ಮಾಡಲಾಗಿದೆ. ದೀಪ ಎಲ್ಲಿದ್ದಾರೆ, ಏನಾದರೂ ಮಾಹಿತಿ ದೀಪ ಬಗ್ಗೆ ಗೊತ್ತಾಗಿದ್ಯಾ, ಹೇಗೆ? ಎಸ್ ಸಾಹಿತ್ಯ, ಎಂ ಜಿ ರೋಡ್ ನಲ್ಲಿ ಇರುವಂತಹ ಏನು ಯೂನಿಯನ್ ಬ್ಯಾಂಕ್ ಇದೆ, ಆ ಒಂದು ಬ್ಯಾಂಕ್ ನಲ್ಲಿ ಬಹುಕೋಟಿ ಹಗರಣ ಆಗಿತ್ತು. ಹಾಗಾಗಿ ಅಲ್ಲಿದ್ದಂತಹ ಡೆಪ್ಯೂಟಿ ಹೆಡ್ ಏನಾಗಿದ್ರು ದೀಪ, ಅವರ ಮನೆಯನ್ನ ಈಗ ಸೀಜ್ ಮಾಡಲಾಗಿರುವಂತದ್ದು. ಸದ್ಯ ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಈ ದೀಪ ಅವರ ನಿವಾಸ ವಿಜಯನಗರದಲ್ಲಿದೆ. ಈಗಾಗಲೇ ಅಧಿಕಾರಿಗಳು ಕೂಡ ಈ ಮನೆಯನ್ನ ಒಂದು ಸೀಜ್ ಮಾಡಿರುವಂತದ್ದು, ಜೊತೆಗೆ ಬೀಗವನ್ನು ಕೂಡ ಜಡಿಯಲಾಗಿದೆ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಪ್ರತಿ ಬಾರಿ ಕೂಡ ಏನಾದರೂ ಹಗರಣಗಳು ನಡೆಯುವಾಗ ಅಥವಾ ಏನಾದರೂ ಸಿಗ್ನೇಚರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರಗಳಿಗಾಗಿರ್ಬೋದು ಅಥವಾ ಅಕೌಂಟಿನ ಖಾತೆಯಲ್ಲಿ ಹಣವನ್ನ ವರ್ಗಾವಣೆ ಮಾಡೋದಾಗಿರ್ಬೋದು, ಪ್ರತಿ ಒಂದಕ್ಕೂ ಕೂಡ ಈ ಒಂದು ಡೆಪ್ಟಿ ಹೆಡ್ನ ಒಂದು ಸಿಗ್ನೇಚರ್ ಬೇಕಾಗತ್ತೆ. ಹಾಗೇನೆ ಯಾವ ಬ್ಯಾಂಕ್ನಲ್ಲಿ ಏನೇ ವ್ಯವಹಾರಗಳು ನಡೆದರೂ ಕೂಡ ಇವರ ಗಮನಕ್ಕಿರುತ್ತೆ. ಹಾಗಾಗಿ ಏನು ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೀಪ ಅವರ ಒಂದು ಹೆಸರು ಕೂಡ ತಗ್ಲು ಹಾಕೊಂಡಿತ್ತು. ಈಗಾಗಲೇ ವಿಜಯನಗರದಲ್ಲಿರುವಂತಹ ಒಂದು ದೀಪ ಅವರ ನಿವಾಸಕ್ಕೆ ಈಗ ಬೀಗವನ್ನ ಜಡಿಯಲಾಗಿರುವಂತದ್ದು. ಅದರ ಜೊತೆಗೆ ಬಿಐ ಅಧಿಕಾರಿಗಳಾಗಿರ್ಬೋದು, ಬಿಎಸ್ಎಸ್ಬಿ ಅಧಿಕಾರಿಗಳಾಗಿರ್ಬೋದು ಮನೆಯನ್ನ ಸೀಲ್ ಮಾಡಿ ಜೊತೆಗೆ ಒಂದಷ್ಟು ನೋಟಿಸ್ಗಳನ್ನ ಕೂಡ ಅಂಟಿಸಿ ಹೋಗಿರುವಂತದ್ದು. ಅಂದ್ರೆ ಮನೆ ಇನ್ನೂ ಕೂಡ ಈ ಒಂದು ಮನೆ ಒಂದು ತನಿಖಾ ಹಂತದಲ್ಲಿದೆ. ಹಾಗಾಗಿ ಯಾರು ಕೂಡ ಒಳಗೆ ಪ್ರವೇಶವನ್ನ ಮಾಡಬಾರದು. ಅಕಸ್ಮಾತ್ ಏನಾದರೂ ಪ್ರವೇಶವನ್ನ ಮಾಡಿದ್ರು ಕೂಡ ನಮ್ಮ ಗಮನಕ್ಕೆ ತರಬೇಕು ಅಂತ ಈಗ ಅಧಿಕಾರಿಗಳು ನೋಟಿಸ್ ಅನ್ನು ಕೂಡ ಅಂಟಿಸಿ ಹೋಗಿರುವಂತದ್ದು. ಈಗಾಗಲೇ ಒಂದು ದೀಪ ಮನೆಯಿಂದ ಎಸ್ಕೇಪ್ ಆಗಿರುವಂತದ್ದು, ಈಗಾಗಲೇ ಅವ್ರಿಗೂ ಕೂಡ ತನಿಖೆ ಕೂಡ ನಡೀತಾ ಇದೆ. ಅಂದ್ರೆ ಈಗಾಗಲೇ ಒಂದು ಕಡೆಯಲ್ಲಿ ದೀಪ ಅವರಿಗೆ ಒಂದು ಗಮನಕ್ಕೆ ಇದ್ದೇ ಇರುತ್ತೆ, ಯಾಕಂದ್ರೆ ಡೆಪ್ಯೂಟಿ ಹೆಡ್ ಆಗಿರೋದ್ರಿಂದ ಪ್ರತಿ ಒಂದು ಸಿಗ್ನೇಚರ್ ಗಳಾಗಿರ್ಬೋದು ಅಥವಾ ನೋಟಿಸ್ ಗಳಾಗಿರ್ಬೋದು ಏನೇ ಒಂದು ಬಂದರೂ ಕೂಡ ಇವರ ಒಂದು ಗಮನಕ್ಕೆ ಇದ್ದೇ ಇರುತ್ತೆ. ಹಾಗಾಗಿ ಈ ಮನೆಯ ಒಳಗೆ ಏನಾದರೂ ಇನ್ಫಾರ್ಮೇಶನ್ ಗಳು ಸಿಗ್ಬೋದಾ ಅಥವಾ ದೀಪ ಅವರು ಏನಾದರೂ ಒಂದು ನೋಟಿಸ್ ಗಳನ್ನ ಬಿಟ್ಟು ಹೋಗಿರ್ಬೋದಾ, ಏನು ಎತ್ತ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಬಂದು ಮನೆಯನ್ನ ಸೀಜ್ ಮಾಡಿದ್ದಾರೆ. ಇನ್ನು ಕೂಡ ತನಿಖೆ ಕೂಡ ನಡೀತಾ ಇದೆ ಅನ್ನುವಂತಹ ಒಂದು ನೋಟಿಸ್ ಅನ್ನ ಕೂಡ ಹಾಕಿರುವಂತದ್ದು. ಅಂದ್ರೆ ಪ್ರತಿ ಬಾರಿ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಹಗರಣಗಳು ಸಾಕಷ್ಟು ಕಡೆ ನಡೀತಾನೆ ಇರತ್ತೆ. ಈಗ ಈ ಒಂದು ದೀಪ ಅವರ ಒಂದು ಹಗರಣ ಕೂಡ ಬೆಳಕಿಗೆ ಬಂದಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟು ಮನೆಯನ್ನ ಕೂಡ ಸೀಜ್ ಮಾಡಿದ್ದಾರೆ ಸಾಹಿತ್ಯ. ಒಳಗೆ ಏನೇನು ಇನ್ಫಾರ್ಮೇಶನ್ ಸಿಕ್ಕತ್ತೆ, ದೀಪ ಅವರಿಂದ ಏನೇನು ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವರ್ಷಿತಾ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.